ಫ್ರೆಂಡ್ಸ್, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ರೆಡ್ಮಿ ನೋಟ್ 7 ಕೇವಲ 10,000 ರೂಪಾಯಿಗೆ ತುಂಬಾನೇ ಒಂದು ಕಾಂಪಿಟೇಟ್ ಕೊಡುವಂತ ಒಂದು ಸ್ಮಾರ್ಟ್ ಫೋನ್ ಆಗಿದ್ದು, ಈ ಒಂದು ಫೋನ್ ಅಲ್ಲಿ ಒಳ್ಳೆ ಸ್ಪೆಸಿಫಿಕೇಶನ್, ಪ್ರೊಸೆಸರ್, ಬಿಲ್ಡ್ ಕ್ವಾಲಿಟಿ, ಬ್ಯಾಟ್ರಿ ಎಲ್ಲ ಕಡೆಯಿಂದ ಈ ಒಂದು ಸ್ಮಾರ್ಟ್ ಫೋನ್ ತುಂಬಾ ಒಂದು ಒಳ್ಳೆ ಸ್ಮಾರ್ಟ್ ಫೋನ್ ಆಗಲಿದೆ. ಸೊ ನಾನು ಈ ಒಂದು ಫೋನ್ನ ಅನ್ಬಾಕ್ಸಿಂಗ್ ಮಾಡಿದ್ದೀನಿ, ಇದರಿಂದ ಫುಲ್ ರಿವ್ಯೂ ಮಾಡಿದ್ದೀನಿ, ಕ್ಯಾಮ್ರಾ ಟೆಸ್ಟ್ಗಳನ್ನ ಮಾಡಿದ್ದೀನಿ, ಬೇರೆ ಸ್ಮಾರ್ಟ್ ಫೋನ್ ಜೊತೆ ಕೂಡ ಕಂಪೇರ್ ಮಾಡಿ ಇದರ ಒಂದು ರಿವ್ಯೂನಲ್ಲಿ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಸೊ ನನಗೆ ಅನಿಸಿದ ಪ್ರಕಾರ ರೆಡ್ಮಿ ನೋಟ್ 7ನಲ್ಲಿ ಒಂದು ಎವರೇಜ್ ಕ್ಯಾಮ್ರಾ ಇದೆ ಅಂತ ಇಷ್ಟಪಡ್ತಾ ಇದ್ದೀನಿ. 12 megapixel ಪ್ಲಸ್ 2 megapixel ಒಂದು F2.2 ಅಪರ್ಚರ್ನ ಕ್ಯಾಮ್ರಾ ನೋಡ್ತಾ ಇದ್ದೀವಿ. F2.2 ಅಪರ್ಚರ್ ಏನಿದೆ ಅದು ನನ್ನದು ಡೇನಲ್ಲಿ ಒಂದು ಒಳ್ಳೆ ಫೋಟೋಗಳನ್ನ ತಗೋಬಹುದು, AI ಮೂಡ್ ಕೊಡ್ತಾರೆ. ಬಟ್ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಇದು ಅಷ್ಟೊಂದು ಪರ್ಫೆಕ್ಟ್ ಆಗಿ ಕೆಲಸ ಮಾಡಲ್ಲ. ನನಗೆ ಅನಿಸಿದ ಪ್ರಕಾರ ಈ ಒಂದು ಫೋನಲ್ಲಿ ಅಷ್ಟು ಒಳ್ಳೆಯದಾಗಿ ಇನ್ನೊಂದು ಬ್ಲರ್ ಆಗಿರಲಿ ಮತ್ತು ಇನ್ನೊಂದು ಇಂಟೆಲಿಜೆನ್ಸ್ ವರ್ಕ್ ಏನಿದೆ ಅದು ಅಷ್ಟೊಂದು ಕರೆಕ್ಟಾಗಿ ನನಗೆ ಅನಿಸ್ತಾ ಇಲ್ಲ. ಬಟ್ ನಾನೊಂದು ಹಿಂದಿನ ಕ್ಯಾಮ್ರಾ, ನಾನು ಯಾವತ್ತೂ ಒಂದು ನೈಟ್ನಲ್ಲಿ ಫೋಟೋ ನೋಡ್ಕೋಬೇಕಾದ್ರೆ ಅಲ್ಲಿ ಕೂಡ ಸೇಮ್ ಪ್ರಾಬ್ಲಮ್ ತುಂಬಾ ಅಂದರೆ ತುಂಬ ಕಮ್ಮಿ ಆಗುತ್ತೆ. ನಮ್ಮ ಸ್ಮಾರ್ಟ್ ಫೋನಲ್ಲಿ ಎಷ್ಟೊಂದು ಅಪರ್ಚರ್ ಕಮ್ಮಿ ಇರುತ್ತೆ, ಅಷ್ಟೊಂದು ಲೈಟ್ನಲ್ಲಿನ ಒಂದು ಅಥವಾ ಕತ್ತಲಲ್ಲಿ ಒಂದು ಒಳ್ಳೆಯ ಕ್ಲಿಯಾರಿಟಿ ಫೋಟೋನ ತಗೋಬೋದು. ಇಲ್ಲಿ F2.2 ಅಪರ್ಚರ್ನ ನೋಡ್ತಾ ಇದ್ದೀವಿ. ಬಟ್ ಒಂದು ಗುಡ್ ಥಿಂಗ್ ಏನಪ್ಪ ಅಂತಂದರೆ ಇದು ಕ್ಯಾಮ್ರಾ 2 API ಎನೇಬಲ್ ಇದೆ, ಅಂದರೆ ನಾವಿದರಲ್ಲಿ ಗೂಗಲ್ ಕ್ಯಾಮ್ರಾನ ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಗೂಗಲ್ನ ಕ್ಯಾಮ್ರಾ ಮತ್ತು ರೆಡ್ಮಿ ನೋಟ್ 7ನ ಕ್ಯಾಮ್ರಾಗೂ ಏನೆಲ್ಲ ವ್ಯತ್ಯಾಸಗಳಿದೆ, AI ಮೂಡ್ ಆಗಿರಲಿ, ಇದರೊಂದು ಪೋರ್ಟ್ರೇಟ್ ಫೋಟೋಗಳಾಗಿರಲಿ, ಸೊ ಏನೆಲ್ಲ ಚೇಂಜಸ್ಗಳನ್ನ ನೋಡ್ತಾ ಇದ್ವಿ, ಇದ್ರ ಬಗ್ಗೆನೇ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರಲಿ ಅಥವಾ ಮಷೀನ್ ಲರ್ನಿಂಗ್ ಆಗಿರಲಿ ಮತ್ತು ಗೂಗಲ್ನ ಕ್ಯಾಮ್ರಾ ನಿಮ್ಮ ಸ್ಮಾರ್ಟ್ ಫೋನಲ್ಲಿ ಯಾವ ರೀತಿ ಇನ್ಸ್ಟಾಲ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದೇ ರೀತಿಯಾಗಿ ಇಂಟ್ರೆಸ್ಟಿಂಗ್ ಟಾಪಿಕ್ಗಳನ್ನ ನೀವು ಮುಂದೆ ಕೂಡ ನೋಡಬೇಕಾದ್ರೆ ಚಾನಲ್ಗೆ ಹೊಸಬರಾಗಿ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋಗೆ 500-500 ಲೈಕ್ಸ್ನ ಕಂಪ್ಲೀಟ್ ಮಾಡಿ. ಸೊ ಫ್ರೆಂಡ್ಸ್, ರೆಡ್ಮಿ ನೋಟ್ 7ನ ಕಳೆದ 20 ದಿನಗಳಿಂದ ಇಂದು ಸ್ಮಾರ್ಟ್ ಫೋನ್ನ ಯೂಸ್ ಮಾಡ್ತಾ ಇದ್ದೀನಿ. ಮೊನ್ನೆ ಅಷ್ಟೇ ಗೂಗಲ್ ಕ್ಯಾಮ್ರಾದಲ್ಲಿ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಗೂಗಲ್ ಕ್ಯಾಮ್ರಾನ ಫೋಟೋಗಳು ಮತ್ತು ರೆಡ್ಮಿ ನೋಟ್ 7ನ ಒಂದು ಆಫೀಸಿಯಲ್ ಕ್ಯಾಮ್ರಾ ಒಂದು ಫೋಟೋಗಳನ್ನ ಕಂಪೇರ್ ಮಾಡಿಕೊಂಡಾಗ ನೀವಿಲ್ಲಿ ಕೆಲವೊಂದು ಫೋಟೋಗಳನ್ನ ಅಬ್ಸರ್ವ್ ಮಾಡ್ಕೋಬೋದು. ಫ್ರೆಂಡ್ಸ್, ನೀವಿಲ್ಲಿ ಎರಡರ ಒಂದು ಕಂಪ್ಯಾರಿಸನ್ ಅಡ್ಕೋಬೋದು, ಗೂಗಲ್ನ ಕ್ಯಾಮ್ರಾ ಮತ್ತು ಸ್ಟಾಕ್ ಕ್ಯಾಮ್ರಾ. ಸೊ ಸ್ಟಾಕ್ ಕ್ಯಾಮ್ರಾದಲ್ಲಿ ನಾವು ಒಂದು ಕ್ಲಿಯಾರಿಟಿ ವ್ಯೂನ ನೋಡ್ತಾ ಇಲ್ಲ, ರಸ್ತೆ ಎಲ್ಲ ತುಂಬ ನೆರಳು ನೆರಳಾಗಿ ಕಾಣಿಸ್ತದೆ. ಗೂಗಲ್ ಕ್ಯಾಮ್ರಾದಲ್ಲಿ ತುಂಬಾ ಒಂದು ಕ್ಲಿಯರ್ ವ್ಯೂ ಇದೆ, ರಸ್ತೆ ಎಲ್ಲ ಕ್ಲೀನ್ ಆಗಿ ಕಾಣಿಸ್ತದೆ, ಮತ್ತು ಸೂರ್ಯನ ಕೂಡ ನೋಡ್ಕೋಬೋದು, ಅಲ್ಲಿ ಕೂಡ ಕ್ಲೀನ್ ವ್ಯೂ ಇದೆ. ಇಲ್ಲಿ ಸ್ವಲ್ಪ ನಾಯ್ಸ್ನ ನೋಡ್ತಾ ಇದ್ವಿ. ಇನ್ನು ನೆಕ್ಸ್ಟ್ ಫೋಟೋನಲ್ಲಿ ಕೂಡ ಸೇಮ್ನ ನೋಡ್ತಾ ಇದ್ವಿ, ದಾರಿ ಇಲ್ಲ, ಕ್ಲೀನ್ ಆಗಿದೆ. ರೆಡ್ಮಿ ನೋಟ್ 7ನ ಒಂದು ಆಫೀಸಿಯಲ್ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕ್ಲಿಯರ್ ಇಲ್ಲ ಸ್ಟಾಕ್ ಕ್ಯಾಮ್ರಾನಲ್ಲಿ. ಇನ್ನು ಈ ಒಂದು ಎಲೆಗಳನ್ನ ನೋಡ್ಕೋಬೋದು, ಮತ್ತು ನನ್ನೊಂದು ಕೈನ ವ್ಯೂ ಕೂಡ ನೋಡ್ಕೋಬೋದು. ಸೊ ಗೂಗಲ್ ಕ್ಯಾಮ್ರಲ್ಲಿ ಕ್ಲಿಯರ್ ಇದೆ, ಬಟ್ ಒಂದು ಸ್ಟಾಕ್ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕ್ಲಿಯರ್ ಇಲ್ಲ, ಮತ್ತು ಕೈ ಮೇಲಿರೋ ಒಂದು ಗೆರೆಗಳು ಕಾಣಿಸ್ತಾ ಇಲ್ಲ. ಇನ್ನು ಮತ್ತೊಂದು ಫೋಟೋ ನೋಡ್ತಾ ಇದ್ದೀರಾ, ಇಲ್ಲಿ ಕೂಡ ಸೇಮ್ ಇದೆ. ಸೊ ನಾವು ದಾರಿಗಳನ್ನ ಮತ್ತು ಈ ಒಂದು ಕಲ್ಲುಗಳನ್ನ ಅಬ್ಸರ್ವ್ ಮಾಡಿದಾಗ ಸೊ ಇಲ್ಲಿ ಕ್ಲಿಯರ್ ಇದೆ, ಸ್ಯಾಚುರೇಷನ್ ಎಲ್ಲ ಚೆನ್ನಾಗಿ ನೋಡ್ತಾ ಇದ್ವಿ. ಇನ್ನು ನೆಕ್ಸ್ಟ್ ಇಲ್ಲಿ ಕೂಡ ನೀವು ನೋಡ್ಕೋಬೋದು, ಮಾವಿನ ಮರ ತೋರಿಸ್ತಾ ಇದ್ದೀನಿ. ಸೊ ರೆಡ್ಮಿ ನೋಟ್ 7ನಲ್ಲಿ ಕಲರ್ ಸ್ಯಾಚುರೇಷನ್ ಎಲ್ಲ ತುಂಬ ಬ್ರೈಟರ್ ಕಾಣಿಸ್ತದೆ, ಬಟ್ ಕ್ಲಿಯರ್ ಆಗಿ ಬೀಬಿರೋದು ನಾವು ಗೂಗಲ್ನ ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ವಿ. ಸೊ ಎಲೆಗಳನ್ನ ನೀವು ಇಂದ ಅಬ್ಸರ್ವ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ನೈಟ್ನಲ್ಲಿ ಕೂಡ ಕೆಲವೊಂದು ಫೋಟೋಗಳನ್ನ ತಗೊಂಡಿದ್ದೀನಿ. ರೆಡ್ಮಿ ನೋಟ್ 7ನಲ್ಲಿ ಒಂದು ಲಕ್ಷ್ಮಿ ಬುಕ್ ಏನು ಕಾಣಿಸ್ತಾ ಇದೆ ನೀವು ಅಬ್ಸರ್ವ್ ಮಾಡ್ಕೋಬೋದು. ಇಲ್ಲಿ ಕ್ಲಿಯರ್ ವ್ಯೂ ಇಲ್ಲ, ಮತ್ತು ಮುಖದಲ್ಲಿ ಕೂಡ ನಾವು ಒಂದು ನಾಯ್ಸ್ನ ನೋಡ್ತಾ ಇದ್ವಿ. ಬಟ್ ಗೂಗಲ್ ಕ್ಯಾಮ್ರಾದಲ್ಲಿ ಈ ಒಂದು ಫೋಟೋ ಕೂಡ ನೋಡ್ಕೋಬೋದು, ಮತ್ತು ಈ ಒಂದು ಬುಕ್ನ ಕೂಡ ನೋಡ್ಕೋಬೋದು. ಸೊ ಇಲ್ಲಿ ನಾವು ಕ್ಲಿಯರ್ ವ್ಯೂನ ನೋಡ್ತಾ ಇದ್ವಿ. ಇನ್ನು ನೈಟ್ನಲ್ಲಿ ಔಟ್ಸೈಡ್ ಫೋಟೋ ನನಗಿಂದ ಗೂಗಲ್ ಕ್ಯಾಮ್ರಾದಲ್ಲಿ ಎಷ್ಟೊಂದು ಕ್ಲಿಯಾರಿಟಿ ಇದೆ, ಬಟ್ ಇದೇ ಒಂದು ರೆಡ್ಮಿ ನೋಟ್ 7ನ ಒಂದು ಸ್ಟಾಕ್ ಕ್ಯಾಮ್ರಾದಲ್ಲಿ ತೆಗೆದಾಗ ಎಷ್ಟೊಂದು ಅಂದರೆ ತುಂಬ ಬ್ರೈಟ್ ಇಲ್ಲ, ಮತ್ತು ತುಂಬ ಅಂದರೆ ವ್ಯತ್ಯಾಸಗಳನ್ನ ನೋಡ್ತಾ ಇದ್ವಿ. ಇನ್ನು ಇಲ್ಲಿ ಕೂಡ ನೀವು ನೆಕ್ಸ್ಟ್ ಫೋಟೋನಲ್ಲಿ ನೋಡ್ಕೋಬೋದು. ಸೊ ಇದು ಗೂಗಲ್ ಕ್ಯಾಮ್ರಾನ ಫೋಟೋ, ಇಲ್ಲಿ ಮುಖಾನೇ ಕಾಣಿಸ್ತಾ ಇಲ್ಲ. ಇಷ್ಟೊಂದು ನಾವು ಒಂದು ಒಳ್ಳೆ ಫೋಟೋಗಳು ಗೂಗಲ್ ಕ್ಯಾಮ್ರಾದಿಂದ ಪಡ್ಕೋಬೋದು, ತುಂಬಾ ವ್ಯತ್ಯಾಸಗಳನ್ನ ನೋಡ್ತಾ ಇದ್ವಿ. ಇನ್ನು ನೈಟ್ನಲ್ಲಿ ಸೆಲ್ಫಿಗಳನ್ನ ನೋಡ್ಕೊಂಡಾಗ ನೀವಿನಿಂದ ಕೆಲವೊಂದು ಫೋಟೋಗಳನ್ನ ನೋಡ್ಕೋಬೋದು. ಸೊ ಸ್ಟಾಕ್ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕ್ಲಿಯರ್ ವ್ಯೂ ಇಲ್ಲ, ಬಟ್ ನಾವೊಂದು ಗೂಗಲ್ನ ಕ್ಯಾಮ್ರಾದಲ್ಲಿ ತುಂಬ ಒಂದು ಕ್ಲಿಯರ್ ವ್ಯೂ ಇದೆ. ಮತ್ತು ಹಿಂದಿನ ಭಾಗ ಕೂಡ ನಾವೆಲ್ಲ ಒಂದು ನಾಯ್ಸ್ ಏನೂ ಇಲ್ಲ, ನಿಮಗೆ ಕ್ಲಿಯರ್ ವ್ಯೂ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ರಸ್ತೆ ಆಗಿರಲಿ ಅಥವಾ ಹಿಂದಿನ ಒಂದು ಲೈಟ್ಸ್ ಆಗಿರಲಿ ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಇನ್ನು ಡೇನಲ್ಲಿ ಸೆಲ್ಫಿಗಳನ್ನ ತಕ್ಕೊಂಡಾಗ ಸೊ ರೆಡ್ಮಿ ನೋಟ್ 7 ಒಂದು ಸ್ಟಾಕ್ ಕ್ಯಾಮ್ರಾ, ಇಲ್ಲಿ ಪರ್ಫೆಕ್ಟ್ ಆಗುತ್ತೆ. ಬಟ್ ನಾವು ಗೂಗಲ್ ಕ್ಯಾಮ್ರಾಗೆ ಕಂಪೇರ್ ಮಾಡಿಕೊಂಡಾಗ ಅದರ ಒಂದು ವ್ಯೂ ಆಗಿರಲಿ ಮತ್ತು ಹಿಂದಿನ ಒಂದು ಬ್ಲರ್ ಆಪ್ಷನ್ ನೋಡ್ತಾ ಇದ್ವಿ, ಇಲ್ಲಿ ಮಷೀನ್ ಲರ್ನಿಂಗ್ ಮತ್ತು AIನ ಸಪೋರ್ಟಿಂದ ತುಂಬಾ ಒಂದು ಒಳ್ಳೆ ಬ್ಲರ್ ಎಫೆಕ್ಟ್ ಸಿಗುತ್ತೆ, ಮತ್ತು ತುಂಬಾ ಒಂದು ಆ್ಯಕ್ಚುಯಲ್ ಆಗಿ ಫೋಟೋ ಕೊಡೋಕ್ಕೆ ಟ್ರೈ ಮಾಡುತ್ತೆ ಗೂಗಲ್ನ ಕ್ಯಾಮ್ರಾದಲ್ಲಿ. ಸೊ ಕೆಲವೊಂದು ಸ್ಯಾಂಪಲ್ಸ್ಗಳನ್ನ ನಾನಿಲ್ಲಿ ನೋಡ್ಕೊಳ್ಬೋದು. ಸೊ ಇಲ್ಲಿ ಕೂಡ ಸೇಮ್ ಚೇಂಜಸ್ನ ನೋಡ್ತಾ ಇದ್ವಿ. ಬಟ್ ನನ್ನ ಪ್ರಕಾರ ನಾನಿಲ್ಲಿ ಸೆಲ್ಫಿ ಕ್ಯಾಮ್ರಾ ಆಗಿರಲಿ, ಹಿಂದಿನ ಕ್ಯಾಮ್ರಾ ಆಗಿರಲಿ, ಅಥವಾ ಡೇನಲ್ಲಿ ಮತ್ತು ಇಂಡೇನಲ್ಲಿ ಇನ್ನೊಂದು ಫೋಟೋಗಳನ್ನ ನೋಡ್ಕೊಂಡಾಗ ನನಗೆ ಇಷ್ಟ ಆಗಿರೋ ಕ್ಯಾಮ್ರಾ ಅಪ್ಪ ಅಂದರೆ ಒಂದು ಗೂಗಲ್ ಕ್ಯಾಮ್ರಾದಲ್ಲಿ ತುಂಬಾ ಒಂದು ಒಳ್ಳೆ ಫೋಟೋಗಳನ್ನ ತಗೊಳ್ಬೋದು. ಸೊ ಇದರ ಒಂದು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಇಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಬೇಗನೆ ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಇದರ ಒಂದು ಮಜಾನ ತಗೊಳ್ಳಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೀವೆಲ್ಲ ತುಂಬಾ ಸ್ಯಾಂಪಲ್ಗಳನ್ನ ನೋಡಿದ್ರೆ ಅನ್ಕೋತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ